ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ. ಟೊಮ್ಯಾಟೊ ಭಾತನ್ನು ಯಾವಾಗಲೂ ಮಾಡೋ ರೀತಿ ಅಲ್ಲದೆ, ಅಂದರೆ ನೀವು ಮಾಡೋ ರೀತಿ ಅಲ್ಲದೆ, ಇವತ್ತು ನಾನು ತೋರಿಸೋ ರೀತಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ನಮ್ಮನೆಯಲ್ಲಿ ಮಾಡೋ ರೀತಿ ನಾನು ಇವಾಗ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡೋದನ್ನು ಮರಿಬೇಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಸಹ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಬೆಳಗ್ಗೆ ಹೊತ್ತಲ್ಲಿ ತುಂಬ ಅರ್ಜೆಂಟ್ ಇದ್ದಾಗ, ಅಂದರೆ ಫಾಸ್ಟಾಗಿ ನಾವೇನಾದರೂ ತಿಂಡಿ ಮಾಡಬೇಕು ಅಂದಾಗ ಒಂದು 30 ನಿಮಿಷದಲ್ಲಿ ಇದನ್ನು ಮಾಡಬಹುದು. ಫಸ್ಟ್ ಕುಕ್ಕರನ್ನು ಇಟ್ಕೊಂಡಿದ್ದೆ, ಅದಕ್ಕೆ ಒಂದು 5-6 ಚಮಚ ಎಣ್ಣೆ ಹಾಕ್ಕೊಂಡಿದ್ದೆ. ಎಣ್ಣೆ ಬಿಸಿ ಆದಮೇಲೆ ಒಂದು 3 ದೊಡ್ಡ ಈರುಳ್ಳಿನ ಈ ರೀತಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ನೋಡಿ, ಫಸ್ಟ್ ನಾನಿಲ್ಲಿ 1/2 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಬಿಸಿ ಆಗ್ತಾ ಇರಲಿ, ಅದು ಬಿಸಿ ಆಗೋ ಟೈಮಲ್ಲೇ ನಾವು ಇನ್ನೊಂದು 1/2 ಈರುಳ್ಳಿನ ಕಟ್ ಮಾಡಿ ಹಾಕ್ಕೋಬೋದು. ಆ ರೀತಿ ಮಾಡಿದಾಗ ನಿಮಗೆ ಟೈಮ್ ಸೇವ್ ಆಗುತ್ತೆ. ಬೇಗ ಬೇಗ ನಾವು ಕೆಲಸ ಮಾಡ್ಕೋಬೇಕು ಅಂದಾಗ ಫುಲ್ಲು ಕಟ್ ಮಾಡ್ತಾ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಫಸ್ಟ್ ನೋಡಿ ಹಾಕ್ಬಿಟ್ಟು 1/2 ಈರುಳ್ಳಿನ ಈ ರೀತಿ ಅದು ಫ್ರೈ ಆಗೋ ಅಷ್ಟರಲ್ಲಿ ಮತ್ತಿನ್ನು ಮಿಕ್ಕಿರೋ ಈರುಳ್ಳಿನ ಕಟ್ ಮಾಡಿ ನಾವು ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು ಅಷ್ಟರಲ್ಲಿ. ಇದೊಂದು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳ್ಳೋಣ. ಒಂದು ದೊಡ್ಡ ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ 1 ಇಂಚಷ್ಟು ಶುಂಠಿ, ಒಂದು 4 ಹಸಿರುಮೆಣಸಿನ್ಕಾಯಿ ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೋಬೇಕು. ನೆಕ್ಸ್ಟ್ ಇಲ್ಲಿ 1/3 ಏಲಕ್ಕಿ, 1/4-5 ಲವಂಗ, 1-2 ಇಂಚಷ್ಟು ಚಕ್ಕೆ, ಸ್ವಲ್ಪ ಸೋಂಪು. ಇದನ್ನು ನೋಡಿ, ಇವಾಗ ಈರುಳ್ಳಿ ಫ್ರೈ ಮಾಡ್ತಾ ಇದ್ನಲ್ಲ ಅದರಲ್ಲಿ ಹಾಕಿ ಈ ರೀತಿ ಹುರ್ಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಹಸಿ ಬಟಾಣಿ ಇದ್ದರೆ ನೀವು ಹಸಿ ಬಟಾಣಿ ಸೇರಿಸ್ಕೋಬೋದು, ಇಲ್ಲಾಂದರೆ ನೆನೆಸಿಟ್ಟಿರುವಂಥ ಬಟಾಣಿ, ಒಣ ಬಟಾಣಿ ಏನಿರುತ್ತೆ ಅದನ್ನು ಸೇರಿಸ್ಕೋಬೋದು. ಬಟಾಣಿ ಹಾಕಿದ್ಮೇಲೆ ಚೆನ್ನಾಗಿ ಅದು ಫ್ರೈ ಆಗಲಿ ಒಂದು 2-3 ನಿಮಿಷ. ಫ್ರೈ ಆದಮೇಲೆ ನಾವು ತರಿ ತರಿಯಾಗಿ ಏನು ರುಬ್ಕೊಂಡಿದ್ವಿ ಅದನ್ನು ಇದಕ್ಕೆ ಹಾಕ್ಕೋಬೇಕು. ಶುಂಠಿ, ಬೆಳ್ಳುಳ್ಳಿ, ಹಾಗೆ ಹಸಿರುಮೆಣಸಿನ್ಕಾಯಿನ ಹಸಿ ವಾಸನೆಯೆಲ್ಲ ಹೋಗಬೇಕು. ಆ ರೀತಿ ಹುರ್ಕೊಂಡಾದಮೇಲೆ ದೊಡ್ಡ ಸೈಜ್ದು ಒಂದು 4 ಟೊಮ್ಯಾಟೊ ಅಥವಾ 5 ಟೊಮ್ಯಾಟೊ ಈ ರೀತಿ ನಾನು ಉದ್ದುದ್ದಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ನೀವು ಚಿಕ್ಕ ಚಿಕ್ಕದಾಗಿ ಬೇಕಾದರೂ ಹೆಚ್ಚಿ ಹಾಕ್ಕೋಬೋದು. ಈಗ ಇಲ್ಲಿ ಟೊಮ್ಯಾಟೊ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ನಾನು ಇಲ್ಲಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಬೇಕಂದರೆ ಲಾಸ್ಟಲ್ಲಿ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಉಪ್ಪನ್ನು ಹಾಕ್ಕೋಬೋದು. ನಂತರ ಸ್ವಲ್ಪ ಅಡುಗೆ ಅರಿಶಿನನ ಸಹ ಇದಕ್ಕೆ ಸೇರಿಸ್ಕೊಂಡು ಈಗ ಇದು ಚೆನ್ನಾಗಿ ಫ್ರೈ ಮಾಡಿಕೊಂಡು ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗೋ ರೀತಿ ಫ್ರೈ ಆಗಲಿ. ನೋಡಿ, ಕಂಪ್ಲೀಟಾಗಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈ ರೀತಿ ಚೆನ್ನಾಗಿ ಫ್ರೈ ಆದ್ರೇ ನಿಮಗೆ ಟೇಸ್ಟು ಚೆನ್ನಾಗಿರತ್ತೆ. ನೆಕ್ಸ್ಟು ಇದಕ್ಕೆ ನಾನು 1 ಚಮಚದಷ್ಟು ಧನಿಯಾ ಪೌಡರು, ಹಾಗೆ ಖಾರಕ್ಕೆ ನೋಡಿಕೊಂಡು ಸ್ವಲ್ಪ ಹಚ್ಚಕಾರದ ಪುಡಿನ ಹಾಕೋತಾ ಇದ್ದೀನಿ. ನೆಕ್ಸ್ಟು ಇದನ್ನು ಚೆನ್ನಾಗಿ ಈ ರೀತಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರದ ಪೌಡರು ಸ್ವಲ್ಪ ಜಾಸ್ತಿ ಖಾರ ಇದೆ ಅನಿಸಿದ್ರೆ ಖಾರ ಕಡಿಮೆ ಹಾಕ್ಕೋಬೋದು. ಕಡಿಮೆ ಖಾರ ಇದೆ ಅನಿಸಿದ್ರೆ, ನಿಮ್ಮ ಖಾರ ಜಾಸ್ತಿ ತಿನ್ನೋರಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ತಿನ್ನೋರಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಅಷ್ಟೇ. ಯಾಕಂದರೆ ನಾವು ಆಲ್ರೆಡಿ ಹಸಿರುಮೆಣಸಿನ್ಕಾಯಿ 1-4 ಹಾಕಿರ್ತೀವಿ ಹಾಗಾಗಿ. ನೆಕ್ಸ್ಟು ಇದಕ್ಕೆ ನಾನು ಸ್ವಲ್ಪ 1 ಹಿಡಿಯಷ್ಟು ಪುದೀನ, ಸ್ವಲ್ಪ ಕೊತ್ತಂಬರಿ ಎರಡನ್ನು ತೊಳೆದ್ಬಿಟ್ಟು ಕಟ್ ಮಾಡಿರೋದು ಅದನ್ನು ಇದಕ್ಕೆ ಸೇರಿಸ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಇದಕ್ಕೆ ಅಕ್ಕಿನ ಆವಾಗಲೇ ತೊಳೆದ್ಬಿಟ್ಟು ಬೇಕಂದರೂ ಹಾಕ್ಬೋದು, ಅಥವಾ ನೆನೆಸಿಟ್ಟು ಸಹ ಹಾಕ್ಬೋದು. ನೋಡಿ, ಅಕ್ಕಿನ ಆವಾಗಲೇ ತೊಳೆದ್ರೂ ಸಹ ಉದ್ರುದ್ರಾಗಿ ಬರಬೇಕು ಅಂತಂದರೆ ನಾನು ಲಾಸ್ಟಲ್ಲಿ ಒಂದು ಟಿಪ್ ಹೇಳ್ತೀನಿ. ಆ ರೀತಿ ಮಾಡಿದ್ರೆ ನೋಡಿ, ನೀವು ಜಸ್ಟ್ ಆವಾಗಲೇ ತೊಳೆದು ಹಾಕಿ ಮಾಡಿದ್ರೂ ಸಹ ಉದ್ರುದ್ರಾಗಿ ಬರುತ್ತೆ. ಇವಾಗ ತೊಳೆದಿಟ್ಕೊಂಡಿರೋವಂಥ ಅಕ್ಕಿ ನೀವು ನೆನೆಸಾದರೂ ಇಡಿ, ಅಥವಾ ಈ ರೀತಿ ನಾನು ಮಾಡೋ ರೀತಿ ಆವಾಗ ತೊಳೆದ್ಬಿಟ್ಟು ಆವಾಗಲೇ ಹಾಕ್ಕೊಳ್ಳಿ. ಹಾಕ್ಕೊಂಡು ಇದನ್ನು ಮಸಾಲ ಜೊತೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿನ 1-2-3 ನಿಮಿಷ ಮಸಾಲೆ ಜೊತೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ.
ಚೆನ್ನಾಗಿರತ್ತೆ ಟೇಸ್ಟು. ಕೆಲವರು ಫಸ್ಟ್ ನೀರನ್ನು ಹಾಕಿ ಕುದಿಸ್ಬಿಟ್ಟು ಆಮೇಲೆ ಅಕ್ಕಿನ ಹಾಕಿ ಮಾಡ್ತಾರೆ, ಆ ರೀತಿಯೂ ಮಾಡ್ಬೋದು. ಈ ರೀತಿ ಮಾಡಿದಾಗಲೂ ಸಹ ತುಂಬ ಚೆನ್ನಾಗಿರತ್ತೆ. ಫಸ್ಟೇ ಮಸಾಲೆ ಜೊತೆ ಹುರಿದ್ಬಿಟ್ರೆ ಟೇಸ್ಟು ತುಂಬ ಚೆನ್ನಾಗಿರತ್ತೆ. ಒಂದು 2-3 ನಿಮಿಷ ಹುರಿದ್ರೆ ಸಾಕು. ನೆಕ್ಸ್ಟ್ ಇಲ್ಲಿ ಎಷ್ಟು ಅಕ್ಕಿ ತೊಗೊಂಡಿರ್ತೀರಾ ಅದಕ್ಕೆ 2/2 ನೀರನ್ನು ಹಾಕಬೇಕು, ಅಂದರೆ 1 ಲೋಟಕ್ಕೆ 2 ಲೋಟ ಅಷ್ಟು ನೀರು, ಆ ರೀತಿ ಹಾಕ್ಕೊಳ್ಳಿ. 1 ಲೋಟ ಅಕ್ಕಿ ತೊಗೊಂಡ್ರೆ 2 ಲೋಟ, 2 ಲೋಟ ಅಕ್ಕಿ ತೊಗೊಂಡ್ರೆ 4 ಲೋಟ, ಆ ರೀತಿ 2/2 ನೀರನ್ನು ಹಾಕಿಬಿಟ್ಟು ನೀವು ಮಾಡಬೇಕು. ಇವಾಗ ಒಂದು ಸರ್ತಿ ರುಚಿ ನೋಡ್ಕೊಳ್ಳಿ. ಉಪ್ಪು ಕಡಿಮೆ ಇದ್ದರೆ, ಫಸ್ಟ್ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿರ್ತೀನಿ, ಹಾಗಾಗಿ ಇಲ್ಲಿ ನಿಮಗೆ ಟೇಸ್ಟ್ಗೆ ಎಷ್ಟು ಬೇಕು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇವಾಗ ಸೇರಿಸ್ಕೋಬೋದು. ನೀವು ಯಾವುದೇ ರೀತಿಯ ರೈಸ್ ಐಟಮ್ ಮಾಡಿದ್ರು ಅನ್ನ ಉದುರುದ್ರಾಗಿ ಬರಬೇಕು ಅಂದರೆ ನೋಡಿ, ಲಾಸ್ಟಲ್ಲಿ ಒಂದು ನಿಂಬೆ ಹಣ್ಣನ್ನು ತೊಗೊಂಡು ಈ ರೀತಿ ಕಂಪ್ಲೀಟಾಗಿ ಹಿಂಡಿಬಿಡಿ. ಹಿಂಡಿಬಿಟ್ಟು ಒಂದು ಸರ್ತಿ ಮಿಕ್ಸ್ ಮಾಡಿ ನೀವು ಮಾಡೋದ್ರಿಂದ ಅನ್ನ ಉದುರುದ್ರಾಗಿ ಬರುತ್ತೆ. ನೀವು ನೆನೆಸಿಟ್ಟು ಮಾಡಬೇಕು ಅಂತಲೇ ಏನಿಲ್ಲ, ಹಾಗೇನೂ ಸಹ ಅನ್ನ ಉದುರುದ್ರಾಗಿ ಬರುತ್ತೆ. ಈಗ ಕುಕ್ಕರ್ನ ಕ್ಲೋಸ್ ಮಾಡಿ 2 ವಿಷಲ್ ಬರೆಸ್ಕೋಬೇಕು. 2 ವಿಷಲ್ ಆದಮೇಲೆ ನೋಡಿ, ಟೊಮ್ಯಾಟೊ ಬಾತು ರೆಡಿಯಾಗಿದೆ. ತುಂಬಾ ರುಚಿಯಾಗಿರುತ್ತೆ ನೋಡಿ, ಉದುರುದ್ರಾಗಿ ಸಹ ಬಂದಿದೆ ನೋಡಿ. ನಾನು ಅಕ್ಕಿನ ನೆನೆಸಿ ಸಹ ಇಟ್ಟಿರಲಿಲ್ಲ, ಅವಾಗ ತೊಳೆದು ಅವಾಗಲೇ ಹಾಕಿದ್ದು ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ನಾವು ಅರ್ಜೆಂಟಾಗಿ ಏನಾದರೂ ಮಾಡಬೇಕು ಅಂತಂದರೆ ಇದನ್ನು ನಾವು ಮಾಡಿ ಹಾಕಿ ಕಳಿಸ್ಬೋದು, ಖಂಡಿತ ಖಾಲಿ ಮಾಡ್ತಾರೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಅನ್ಸಿದ್ರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.